ನಮಸ್ತೆ ವೀಕ್ಷಕರೇ, ಅಗ್ನಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ. ಇದೀಗ ಹೆಡ್ಲೈನ್ಸ್. ಭೂಮಿ ನಿವೇಶನ ಮತ್ತು ವಸತಿ ಹಕ್ಕಿಗಾಗಿ ಜೈಲ್ ಭರೋ ಚಳವಳಿ. ಉಡುಪಿ ಕಿನ್ನಿಮುಲ್ಕೆಯಲ್ಲಿ ರಸ್ತೆ ಅಪಘಾತ, ಬಸ್ ಮತ್ತು ಕಾರು ನಡುವೆ ಡಿಕ್ಕಿ. ಉಡುಪಿಯಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಕೆನರಾ ಅಸೋಸಿಯೇಷನ್ ವತಿಯಿಂದ ಬೇಡಿಕೆ. ನಾಳೆ ಜಾಗತಿಕ ಆಂಟಿಬಯೋಟಿಕ್ ಜಾಗೃತಿ ಸಪ್ತಾಹ. ನೋಟ್ ಬ್ಯಾನ್ ಮಾಡಿ ಉದ್ಯಮಿಗಳ ಸಾಲ ಮನ್ನಕ್ಕೆ ಸಹಕರಿಸಿದ್ದಾರೆ ಎಂದು ಮೋದಿ ವಿರುದ್ಧ ಆರೋಪಿಸಿದ ಕೆಪಿಸಿಸಿ ಕಿಸಾನ್ ಘಟಕದ ಅಧ್ಯಕ್ಷ ಸಚಿನ್ ಮಿಗಾ. ವಾರ್ತೆಗಳ ವಿವರ. ಉಡುಪಿಯಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ಮಣಿಪಾಲದ ರಜತಾದ್ರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ಮಾಡಲಾಯಿತು. ಇಲ್ಲಿದೆ ನೋಡಿ ಒಂದು ವರದಿ. ಭೂಮಿ ಮತ್ತು ವಸತಿ ನಿವೇಶನ ಹಕ್ಕಿಗಾಗಿ ರಾಜ್ಯಾದ್ಯಂತ ವಿವಿಧ ಸಂಘಟನೆಗಳ ವತಿಯಿಂದ ಉಡುಪಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಕುರಿತು ಮಣಿಪಾಲದ ರಜತಾದ್ರಿಯ ಮುಂದೆ ಪ್ರತಿಭಟನಾಕಾರರು ಬೃಹತ್ ಜೈಲ್ ಬರೋ ಚಳುವಳಿಯನ್ನ ನಡೆಸಲಾಯಿತು. ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದರು. ಶಾಂತಿ ಕಾಪಾಡುವ ಹಿನ್ನೆಲೆಯಲ್ಲಿ ಕಚೇರಿಯ ಎದುರು ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಕಾರ್ಮಿಕರ ಪ್ರಶ್ನೆ ಇರಬಹುದು, ಬೇರೆ ಬೇರೆ ಪ್ರಶ್ನೆ ಇಲ್ಲಿಯ ಶೋಷಣೆ, ಸುಲಿಗೆ, ದಾಳಿ, ದಬ್ಬಾಳಿಕೆಯನ್ನ ಕೆಂಬಾವುಟ ಎದುರಿಸಿ ಅದನ್ನ ಒಂದು ಸ್ವಲ್ಪ ಬದಲಾವಣೆ ಮಾಡಲಿಕ್ಕೆ ನಮ್ಗೆ ಸಾಧ್ಯ ಆಗಿದೆ. ಆದರೆ ದೇಶದ ಇಡೀ 125 ಕೋಟಿ ಜನ ಇರುವ ದೇಶದ ಇವತ್ತು ಮೋದಿ ಗೆದ್ದಂತ ವಾರಣಾಸಿಯಲ್ಲಿ ನೀವು ಇತ್ತೀಚೆಗೆ ಒಂದು 4 ತಿಂಗಳಿಂದೆ ಹಿಂದಿ ಜಿ ಟಿವಿಯಲ್ಲಿ ನೋಡಿರು, ಚಾನೆಲ್ ನಲ್ಲಿ ನೋಡಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ, ನಾನು ನೋಡಿದ್ದೇನೆ. ರಾತ್ರಿ ಹಗಲು 2 ಸಫಾರಿಯಲ್ಲಿ ತೋರಿಸಿದ್ದಾರೆ ಅವರು. ಕಾರು ಮತ್ತು ಬಸ್ಸು ನಡುವೆ ನಡೆದ ಅಪಘಾತದಲ್ಲಿ ಬಸ್ಸು ಹೊಂಡಕ್ಕೆ ಉರುಳಿದ ಘಟನೆ ಕಿನ್ನಿಮುಲ್ಕಿಯಲ್ಲಿ ನಿನ್ನೆ ನಡೆದಿದ್ದು, ಪ್ರಯಾಣಿಕರು ಅಲ್ಪ ಸ್ವಲ್ಪ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಕಾರು ಚಾಲಕನ ಅತಿ ವೇಗದ ಚಾಲನೆ ಹಾಗೂ ಬಸ್ಸು ಚಾಲಕನ ನಿರ್ಲಕ್ಷ್ಯವೇ ಈ ಅಪಘಾತಕ್ಕೆ ಕಾರಣ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಕಿನ್ನಿಮುಲ್ಕಿ ರಾಷ್ಟ್ರೀಯ ಹೆದ್ದಾರಿ 66ರ ಬಳಿ ಅಪಘಾತ ನಡೆದಿದ್ದು, ಖಾಸಗಿ ಬಸ್ಸು ಉಡುಪಿ ನಗರದ ಕಡೆ ತಿರುಗುವ ಸಂದರ್ಭ ಅಪಘಾತ ನಡೆದಿದೆ. ಕಾರು ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಬಸ್ಸಿನಲ್ಲಿದ್ದವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಸ್ಸು ರಸ್ತೆಯ ಬದಿ ಚರಂಡಿಗೆ ತಿರುಗಿದ್ದು, ಚಾಲಕನ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ. ಉಡುಪಿಯ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಇದೀಗ ಅಗ್ನಿ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ.